ಪ್ರತಿದಿನ ಒಂದು ವಿಡಿಯೋ ಬೆಳಿಗ್ಗೆ 9 ಗಂಟೆಗೆ ನಿಮಗೋಸ್ಕರ. ಆಯುರ್ವೇದ, ಪಂಚಕರ್ಮ ಹಾಗೂ ಯೋಗ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವಂತಹ ಗಂಟೆ ಬಟನ್ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ನಮೋ ಭಗವತೇ ವಾಸುದೇವಾಯ ಧನ್ವಂತರೇ ಅಮೃತ ಕಳಶಹಸ್ತಾಯ ಸರ್ವ ಆಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ. ವೀಕ್ಷಕರೇ ನಮಸ್ಕಾರ, ನಾನು ಡಾಕ್ಟರ್ ಬಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಕರ್ಮ ಚಿಕಿತ್ಸಾ ತಜ್ಞ, ವಿದ್ಯಾನಗರ ದಾವಣಗೆರೆ. ಇವತ್ತು ಏನು ಡಾಕ್ಟರ್ ಯೋಗ ಮಾಡ್ತಾ ಇದ್ದಾರೆ ಅಂತ ಆಶ್ಚರ್ಯ ಆಗ್ಬೋದಲ್ಲ. ಯೋಗಕ್ಕೂ ಆಯುರ್ವೇದಕ್ಕೂ ಅವಿನಾವಭಾವ ಸಂಬಂಧ ನೋಡಿ ವೀಕ್ಷಕರೇ. ಇವತ್ತು ನಾನು ಮಾಡ್ಲಿಕ್ಕೆ ಹೊರಟಿರೋದು ಯೋಗ ಪ್ರಾಣಾಯಾಮ ಷಡ್ ಕ್ರಿಯೆಗಳಂತಿದೆ. ಇವತ್ತು ಮಾಡ್ತಾ ಇರೋದು ಷಡ್ ಕ್ರಿಯೆಯಲ್ಲಿ ಒಂದಾಗಿರುವಂತಹ ಸೂತ್ರನೇತಿ ಅಂತ. ಸೂತ್ರನೇತಿ ಅಂತಂದ್ರೆ ಏನು, ಅದನ್ನು ಯಾರು ಮಾಡಬೇಕು, ಅದರಿಂದ ಪ್ರಯೋಜನ ಏನಪ್ಪ ತಿಳ್ಕೊಳ್ಳ. ಸೂತ್ರನೇತಿ ಅಂದ್ರೆ ಏನಪ್ಪ ಅಂದ್ರೆ ಸೂತ್ರವನ್ನು ಮೂಗಿನಲ್ಲಿ ಹಾಕೊಂಡು ಬಾಯಿಂದ ತೆಗೆಯೋದು. ತೆಗೆದಾಗ ಏನಾಗ್ತದೆ, ಮೂಗಿನಲ್ಲಿರುವಂತಹ ಎಲ್ಲ ಕಲ್ಮಶಗಳು, ನೇಸಲ್ ಬ್ಲಾಕೇಜಸ್, ಸರ್ ಇದೆಲ್ಲ ಇದೇನು ಇನ್ಫೆಕ್ಷನ್ ಆಗಿರ್ತದಲ್ಲ, ಅಲರ್ಜಿಕ್ ರೈನೈಟಿಸ್, ಈ ತರದ ಸಮಸ್ಯೆಗಳು, ಕಣ್ಣಿನ ಸಮಸ್ಯೆಗಳು, ಇದೆಲ್ಲವೂ ಕೂಡ ದೂರ ಆಗ್ತದೆ. ಯೋಗದಿಂದ ಇವತ್ತು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಆಗಿರುವಂತಹ ಮೋದಿಯವರು ಯೋಗ ಡೇ ಅನ್ನ ಮಾಡ್ತಾರೆ, ಅಥವಾ ಪ್ರಪಂಚದ ಎಷ್ಟೋ ದೇಶಗಳು ಯೋಗ ಡೇ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಇವತ್ತಿನ ಕಾಲಮಾನದಲ್ಲಿ. ಇದರಿಂದ ಏನೆಲ್ಲ ಮಾಡಬಹುದು ಅನ್ನೋದನ್ನ ನಮಗೆ ನಾನು ತೋರಿಸ್ತೇನೆ. ಬಹಳಷ್ಟು ಋಷಿಮುನಿಗಳು ಇವನ್ನೆಲ್ಲ ಮಾಡಿ, ಸಾಧನೆಯನ್ನ ಮಾಡೇ ಆರೋಗ್ಯವನ್ನ ಗಳಿಸಿದ್ರು. ಮತ್ತು ಇದಕ್ಕೆ ಆರೋಗ್ಯ ಅಷ್ಟೇ ಅಲ್ಲ, ಬಹಳಷ್ಟು ಸಿದ್ಧಿಯನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗ ನಾನು ಮಾಡ್ಲಿಕ್ಕೆ ಹೊರಟಿದ್ದೇನೆ ಅಂದ ಮಾತ್ರಕ್ಕೆ ತಾವು ಮಾಡಬೇಡಿ, ದಯಮಾಡಿ ಯೋಗ ಪಟುಗಳಲ್ಲಿ ನೀವು ಟ್ರೈನಿಂಗ್ ತಗೋಬೇಕು, ತಗೊಂಡು ಅವರ ನಿಗರಾನಿಯಲ್ಲಿ ಮಾಡಬೇಕು. ನಾನು ಮಾಡುವಾಗ ಎಷ್ಟು ಸುಲಭ ಅಂತ ತನಕ ಅನಿಸ್ತದೆ, ಆದರೆ ಇದರಿಂದ ರಿಸ್ಕ್ ಇರ್ತದೆ. ಕಲಿಯವರೆಗೂ ಎಲ್ಲದೂ ಕೂಡ ಬ್ರಹ್ಮವಿದ್ಯೆನೆ, ಕಲಿತಾದ ನಂತರ ಸುಲಭ. ಇದನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಇವತ್ತು ಕಲ್ತಿರೋದಲ್ಲ, ನಿನ್ನೆ ಕಲ್ತಿರೋದಲ್ಲ ವೀಕ್ಷಕರೇ. ನನಗೆ 20 ವರ್ಷದ ಈ ಯೋಗ ಪ್ರಾಣಾಯಾಮದಲ್ಲಿ ಅನುಭವ ಇರೋದ್ರಿಂದ, ರೆಗ್ಯುಲರ್ ಆಗಿ ಮಾಡೋದ್ರಿಂದ ನಾನು ಇದನ್ನ ಮಾಡಬಹುದು, ಮಾಡ್ತಾ ಇದ್ದೇನೆ. ಇದನ್ನ ಕಲಿರಿ, ಅದರ ಪ್ರಯೋಜನವನ್ನ ತಾವು ಕೂಡ ಪಡ್ಕೊಡಿ. ಇದು ಏನು ಇವತ್ತಿನ ವಿದ್ಯೆ ಅಲ್ಲ, ಸಾವಿರಾರು 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 ವರ್ಷಗಳ ಹಿಂದೆ ಋಷಿಮುನಿಗಳು ಕಂಡುಹಿಡಿದಿರುವಂತಹ ವಿದ್ಯೆಗಳು. ಇದನ್ನ ಕೆಲವೇ ಕೆಲವರು ಮಾಡಿಕೊಂಡು ಪ್ರಾಕ್ಟೀಸ್ ಅಲ್ಲಿ ತಂದಿದ್ದಾರೆ ಭಾರತ ದೇಶದಲ್ಲಿ, ಇನ್ನೂ ಕೂಡ ಇದನ್ನ ಉಳಿಸಿದ್ದಾರೆ. ಆ ಉಳಿಸಿರೋದನ್ನ ನಾವು ಬೆಳೆಸಬೇಕಾಗಿರುವಂತದ್ದು ನಮ್ಮ ನಿಮ್ಮ ಎಲ್ಲ ಕರ್ತವ್ಯ. ಮುಂದಿನ ಪೀಳಿಗೆಗೆ ಇದನ್ನ ನಾವು ಹೇಳಿಕೊಡ್ತ ವಿದ್ಯೆಗಳನ್ನು. ವಿದ್ಯೆ ಯಾರ ಸೊತ್ತು ಅಲ್ಲ, ಕಲ್ತವರ ಸೊತ್ತು. ಈ ವಿದ್ಯೆಗಳನ್ನು ನಾವು ಆಸ್ತಿಗಳನ್ನ ಮಕ್ಕಳಿಗೆ ಕೊಟ್ಟೋದ್ರೆ ಅದು ಸೂಕ್ತ ಅಲ್ಲ. ಈ ತರದ ವಿದ್ಯೆಗಳನ್ನ ಬಳುವಳಿಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕೊಟ್ಟು ಹೋಗುವುದು ನಮ್ಮ ನಿಮ್ಮ ಜವಾಬ್ದಾರಿ. ಅವರಿಗೆ ಕೊಡಕ್ಕಿಂತ ಮುಂಚೆ ನಾವು ಕಲಿಬೇಕು, ಅದರ ಪ್ರಯೋಜನವನ್ನ ಪಡೆದು ಅವ್ರಿಗೆ ಹೇಳಿದ್ದೆ ಆದಲ್ಲಿ ಅವ್ರು ನಮ್ಮ ಮಾತನ್ನು ನಂಬ್ತಾರೆ, ಒಪ್ತಾರೆ. ಇಲ್ಲ ಅಂದ್ರೆ ಸುಮ್ಮನೆ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಅಂದು ತಾತ್ಸಾರ ಮಾಡ್ತಾರೆ. ಸೊ ಇವತ್ತು ನಾನು ಸೂತ್ರನೇತಿಯನ್ನ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಸೂತ್ರನೇತಿಯನ್ನು ಹೇಗೆ ಮಾಡುವುದು? ಹಳೆ ಕಾಲದಲ್ಲಿ ಸೂತ್ರವನ್ನ, ಕಾಟನ್ ದಾರವನ್ನು ಉಪಯೋಗ ಮಾಡ್ತಿದ್ರು. ಅದ್ರ ಬದಲಾಗಿ ನಾನು ಈ ಕೆಥೆಟರ್ ಅನ್ನು ಉಪಯೋಗ ಮಾಡ್ತೀನಿ, ಸರ್ಜಿಕಲ್ ಕೆಥೆಟರ್, ಪೀಡಿಯಾಟ್ರಿಕ್ ಕೆಥೆಟರ್. ಈ ಕೆಥೆಟರ್ ಅನ್ನ ತಗೊಂಡ್ಬಿಟ್ಟು ಈ ರೀತಿ ರೊಟೇಟ್ ಮಾಡಿ, ಫಸ್ಟ್ ಈ ತರ ರೊಟೇಟ್ ಮಾಡಿ, ಇದನ್ನ ನಿಧಾನವಾಗಿ ನಿಂತ್ಕೊಂಡು ಮಾಡ್ತೇನೆ ನಾವು ವೀಕ್ಷಕರೇ. ಇದನ್ನ ನಿಧಾನವಾಗಿ ಮೂಗಿನ ಹೊಳ್ಳೆಯಲ್ಲಿ ಹಾಕೋದು, ಅದು ಬಾಯಲ್ಲಿ ಬರ್ತದೆ.
ಅಲ್ಲಿರುವಂತಹ ಎಲ್ಲ ಕಲ್ಮಶಗಳು ಹೊರಗಡೆ ಬಂದ್ಬಿಡ್ತದೆ. ಇದನ್ನು ಪ್ರಯೋಗ ಮಾಡೋದ್ರಿಂದ ತಲೆಗೆ, ಕಣ್ಣಿಗೆ, ಮೂಗಿಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳನ್ನು ದೂರಪಡಿಸಲಿಕ್ಕೆ ಅವಕಾಶ ಇದೆ. ಓಕೆ, ಇದನ್ನು ಎಲ್ಲರಲ್ಲೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೊಂದು ಅಥವಾ ಇನ್ನೊಂದು ಯಾವುದೋ ಸಬ್ಜೆಕ್ಟ್ ಬಗ್ಗೆ ವಿಚಾರ ಮಾಡೋಣ. ಧನ್ಯವಾದ.